ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಆಚಾರ್ಯ ಮ್ಯೂಸಿಕ್ಗೆ ಸ್ವಾಗತ. ಈ ದಿನ ನೀವೆಲ್ಲರೂ ಕೇಳಿದಂತಹ ಒಂದು ಪ್ರಶ್ನೆಗೆ ನಾನು ಉತ್ತರವನ್ನ ನೀಡಲಿದ್ದೇನೆ. ಅದಂದ್ರೆ, ಸುಲಭವಾಗಿ ಹೈ ಪಿಚ್ ಅನ್ನ ಹಾಡೋದು ಹೇಗೆ? ನಾವು ಸಾಮಾನ್ಯವಾಗಿ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಹೈ ಪಿಚ್ ಅನ್ನ ಹಾಡುವಾಗ. ಅದನ್ನ ಸರಿಪಡಿಸ್ಕೊಂಡ್ರೆ ನಾವು ಹೈ ಪಿಚ್ ಅನ್ನು ಸಹಿತ ಲೋ ಪಿಚ್ನಷ್ಟೇ ಸುಲಭವಾಗಿ ಹಾಡಬಹುದು. ಅದು ಹೇಗೆ ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಈಗ ನಾನು ಲೋ ಪಿಚ್ ಹಾಗೆ ಹೈ ಪಿಚ್ ಎರಡರಲ್ಲೂ ಒಂದೇ ರೀತಿಯ ಸ್ವರವನ್ನ ಹಾಡಿ ತೋರಿಸ್ತೇನೆ. ನೀವು ಎರಡನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಹಾಗೆ ಆಗುವಂತ ತಪ್ಪುಗಳನ್ನ ಗಮನಿಸಿ. ಮೊದಲಿಗೆ ಲೋ ಪಿಚ್ ನಲ್ಲಿ ಹಾಡ್ತೀನಿ. ಇನ್ನೊಮ್ಮೆ ಹಾಡ್ತೇನೆ, ಇದರ ಒಂದು ಸ್ನ್ಯಾಪ್ ಶಾಟ್ ಅನ್ನ ನಾವು ತೆಗೆದಿಟ್ಕೊಳ್ಳೋಣ. ಸೊ ಕಂಪೇರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸರಿ ಗ ಮ ಗ ರಿ ಸ. ನೆಕ್ಸ್ಟ್ ಹೈ ಪಿಚ್ ಸರಿ ಗ ಮ ಗ ರಿ ಸ. ಇದರ ಒಂದು ಸ್ನ್ಯಾಪ್ ಶಾಟ್ಸ್ ಸಹಿತ ನಾವು ತಗೊಳ್ಳೋಣ. ಸರಿ ಗ ಮ ಗ ರಿ ಸ. ನೋಡಿದ್ರಲ್ವಾ, ಈಗ ಎರಡು ಭಾವಚಿತ್ರಗಳನ್ನ ನೀವು ಗಮನಿಸಿ. ಲೋ ಪಿಚ್ ಅನ್ನ ಹಾಡುವಾಗ ನಾನು ತುಂಬಾ ಡೀಪ್ ಬ್ರೆತ್ ಅನ್ನ ತಗೊಂಡು ರಿಲ್ಯಾಕ್ಸ್ ಆಗಿ ನಾನು ಹಾಡ್ತಾ ಹೋದೆ ಸ್ವರಗಳನ್ನ. ಹಾಗೆ ನನ್ನ ಜಾ ಲೈನ್ ಏನಿತ್ತು ಅದು ಈ ರೀತಿಯಾಗಿ ಸ್ವಲ್ಪ ಓರೆಯಾಗಿ ರಿಲ್ಯಾಕ್ಸ್ ಆಗಿ ಇತ್ತು. ಹಾಗೇನೆ ವಾಯ್ಸ್ ಸಹಿತ ಮೀಡಿಯಂ ಆಗಿತ್ತು. ನನ್ನ ಫೇಸ್ ಇಲ್ಲ, ಯಾವುದೇ ರಿಂಕಲ್ ಇಲ್ಲದೆ ನಾನು ಆರಾಮಾಗಿ ಹಾಡಿದೆ. ಆದರೆ ಹೈ ಪಿಚ್ ಹಾಡೋವಾಗ ನನ್ನ ಶೋಲ್ಡರ್ ಏನಾಯಿತು, ಸ್ವಲ್ಪ ಹೀಗೆ ಮೇಲೋಯ್ತು, ಒಂದು ರೀತಿಯ ಒತ್ತಡ ಕ್ರಿಯೇಟ್ ಆಯಿತು. ಹಾಗೆ ಏರು ಧ್ವನಿನಲ್ಲಿ ಹಾಡ್ತಾ ಹೋದೆ ನಾನು. ಉಸಿರಾಟನೂ ಸಹಿತ ನಾನು ಡೀಪ್ ಬ್ರೆತ್ ಆಗಿ ರಿಲ್ಯಾಕ್ಸ್ ಆಗಿ ತಗೊಳ್ಳಿಲ್ಲ. ಹಣೆ ಮೇಲೆ ನೀವು ರಿಂಕಲ್ಸ್ ಅನ್ನ ನೋಡಬಹುದಾಗಿತ್ತು. ಇವೆಲ್ಲ ಚಿಕ್ಕ ಚಿಕ್ಕ ತಪ್ಪುಗಳು ನಾವು ಮಾಡುವಂಥದ್ದು. ಇವುಗಳನ್ನ ಸರಿ ಮಾಡಿಕೊಂಡಾಗ ನಾವು ಹೈ ಪಿಚ್ ಅನ್ನ ಸುಲಭವಾಗಿ ಹಾಡಬಹುದು. ಫಾರ್ ಎಕ್ಸಾಂಪಲ್, ಸರಿ ಗ ಮ ಗ ರಿ ಸ. ಇದೇ ರೀತಿಯಾಗಿ ಇಷ್ಟೇ ವಾಲ್ಯೂಮ್ನಲ್ಲಿ ನಾವು ನಮ್ಮ ಪೋಶ್ಚರ್ ಏನಿದೆ ಇದನ್ನ ಬದಲಾವಣೆ ಮಾಡದೇ ಇರೋಂಥ ರೀತಿನಲ್ಲಿ ನಾವು ಹೈ ಪಿಚ್ ಅನ್ನ ಹಾಡ್ಬೋದು. ಸರಿ ಗ ಮ ಗ ರಿ ಸ. ನೋಡಿದ್ರಲ್ವಾ, ಇದು ನಮ್ಮಿಂದ ಸಾಧ್ಯ ಇದೆ. ಹೈ ಪಿಚ್ ಅಂದ ತಕ್ಷಣ ನಾವು ಏನೋ ಒಂದು ರೀತಿ ನಮ್ಮ ಮನಸ್ಸಿನಲ್ಲೇ ಅದು ಕಷ್ಟ ಅನ್ನೋ ರೀತಿ ಭಾವನೆಯನ್ನ ತಗೊಂಡ್ಬಿಡ್ತೀವಿ. ಅದರಿಂದ ನಮಗೆ ಗೊತ್ತಿಲ್ಲದೆ ನಮ್ಮ ಬಾಡಿ ಪೋಶ್ಚರ್ ಚೇಂಜ್ ಆಗ್ತಾ ಹೋಗುತ್ತೆ, ಹಣೆನೆಲ್ಲ ರಿಂಕಲ್ ಆಗುತ್ತೆ, ಈ ಜಾಲೈನ್ನ ನಾವು ಟೈಟ್ ಆಗಿ ಹಿಡ್ಕೊಂಡ್ಬಿಡ್ತೀವಿ, ಮುಖವನ್ನ ಎತ್ತುತ್ತೀವಿ, ಹಾಗೆ ಉಸಿರಾಟವನ್ನ ಸರಿಯಾಗಿ ಆಡೋದಿಲ್ಲ. ಹಾಗಾಗಿ ನಮಗೆ ಹೈ ಪಿಚ್ ಕಷ್ಟ ಅನ್ಸೋ ರೀತಿ ಆಗತ್ತೆ. ಸೊ ಇವುಗಳನ್ನ, ಈ ತಪ್ಪುಗಳನ್ನ ಸರಿ ಮಾಡಿಕೊಂಡಾಗ ನಾವು ಹೈ ಪಿಚ್ ಅನ್ನ ಸುಲಭವಾಗಿ ಹಾಡ್ಬೋದು. ಹಾಗೆ ಮತ್ತೊಂದು ಎಕ್ಸೈಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಸಾ ಇಂದ ಶುರು ಮಾಡಿ ಅನಂತರ ರಿ ಗ ಒಂದೊಂದೇ ಸ್ವರವನ್ನ ಬಿಡ್ತಾ ನೀವು ಹೈ ಪಿಚ್ ಅನ್ನ ಹಾಡ್ತಾ ಹೋಗಿ. ಸರಿ ಗ ಮ ಪ ದ ನಿ ಸ ಸಾ ನಿ ದ ಪ ಮ ಗ ರಿ ಸ. ಈಗ ರಿ ಇಂದ ರೇ ಗ ಮ ಪ ದ ನಿ ಸ ರಿ ಸಾ ನಿ ದ ಪ ಮ ಗ ರಿ. ನೆಕ್ಸ್ಟ್ ಗ ಗ ಮ ಪ ದ ನಿ ಸ ರಿ ಗ ರಿ ಸಾ ನಿ ದ ಪ ಮ ಗ ಮ ಪ ದ ನಿ ಸ ರಿ ಗ ಮ ಗ ರಿ ಸಾ ನಿ ದ ಪ ಮ. ಈ ರೀತಿಯಾಗಿ ನೀವು ಒಂದೊಂದೇ ಸ್ವರವನ್ನ ಹೆಚ್ಚಿಸ್ತಾ ಹೋದಂತೆ ಹೈ ಪಿಚ್ ಅನ್ನ ಪ್ರಾಕ್ಟೀಸ್ ಮಾಡಬಹುದು. ಇದು ನಿಮಗೆ ಸುಲಭವಾಗಿ ಬಂತಂದ್ರೆ ಸ್ವಲ್ಪ ಸ್ಪೀಡ್ ಅನ್ನ ಹೆಚ್ಚು ಮಾಡ್ಕೊಳ್ಳಿ. ಸರಿ ಗ ಮ ಪ ದ ನಿ ಸ ಸಾ ನಿ ದ ಪ ಮ ಗ ರಿ. ಸರಿ ಗ ಮ ಪ ದ ನಿ ಸ ರಿ ಸಾ ನಿ ದ ಪ ಮ ಗ ರಿ. ಗ ಮ ಪ ದ ನಿ ಸ ರಿ ಗ ಗ ರಿ ಸಾ ನಿ ದ ಪ ಮ ಗ ಮ ಪ ದ ನಿ ಸ ರಿ ಗ ಮ ಮ ಗ ರಿ ಸಾ ನಿ ದ ಪ ಮ. ಈ ರೀತಿಯಾಗಿ ನೀವು ಸ್ಪೀಡ್ ಅನ್ನ ಹೆಚ್ಚಿಸ್ತಾ ಹೋಗಿ. ಈ ಎಲ್ಲಾ ಎಕ್ಸಸೈಸ್ನ ನೀವು ಕಂಟಿನ್ಯೂಸ್ ಆಗಿ ಮಾಡಿದಾಗ ಹೈ ಪಿಚ್ ಅನ್ನ ಸುಲಭವಾಗಿ ಹಾಡ್ಬೋದು. ಇದೆಲ್ಲ ಎಕ್ಸಸೈಸ್ ನಿಮ್ಗೆ ಬರ್ತಾ ಇದೆ ಅಂದಾಗ ನೀವು ಸ್ವರಗಳನ್ನ ಆಕಾರದಲ್ಲಿ ಹೇಳೋದಕ್ಕೆ ಪ್ರಾರಂಭಿಸಿ. ಫಾರ್ ಎಕ್ಸಾಂಪಲ್, ಸರಿ ಗ ಮ ಗ ರಿ ಸ.
ಅದೇ ರೀತಿ ಹೈ ಪಿಚ್ ನಲ್ಲೂ ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ದಿನದಿಂದ ದಿನಕ್ಕೆ ನೀವು ಹೈ ಪಿಚ್ ಅನ್ನ ಸುಲಭವಾಗಿ ಹಾಡಬಹುದು. ಈ ವಿಡಿಯೋ ನಿಮಗೆ ಹೆಚ್ಚು ಉಪಯುಕ್ತ ಆಗಿದೆ ಅಂತಾನೆ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಆಚಾರ್ಯ ಮ್ಯೂಸಿಕ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಂಗೀತವನ್ನ ಫ್ರೀಯಾಗಿ ಕಲ್ತ್ಕೊಳ್ಬಹುದು ಅಂತ ಹೇಳ್ತೀನಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ವಿಡಿಯೋಸ್ನ ಪ್ರತಿ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ನೀವು ನನ್ನನ್ನು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡ್ಬೋದು. ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ ವೀಕ್ಷಕರೇ. ಅಲ್ಲಿವರೆಗೆ ನನ್ನ ನಮಸ್ಕಾರಗಳು.